ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯಾ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪಾ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯಾನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿ ಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪಾ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯಾನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿ ಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ
ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನ ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯಾ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ, ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ, ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ, ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ, ಹಾಗೂ ತಾನ್ಯಾನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯಾ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ, ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ, ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ, ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ, ಹಾಗೂ ತಾನ್ಯಾನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯಾ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ, ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ.
ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ. ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ, ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ, ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ.
ಆದರೆ ಶಾಕಿಂಗ್ ಏನಪ್ಪ ಅಂದ್ರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ.
ಲೈಗರ್ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯಾನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿ ಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿ ಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿ ಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪಾ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪಾ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ
ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನ ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯಾ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ, ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ, ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ, ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ, ಹಾಗೂ ತಾನ್ಯಾನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯಾ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ, ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ, ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ, ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ, ಹಾಗೂ ತಾನ್ಯಾನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯಾ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ, ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ.
ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ.
ಆದರೆ ಶಾಕಿಂಗ್ ಏನಪ್ಪ ಅಂದ್ರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ.
ಲೈಗರ್ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿ ಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೆಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೆಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿ ಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೆಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೆಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿ ಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪಾ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪಾ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ
ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನ ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯಾ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೆಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೆಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯಾನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯಾ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೆಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೆಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯಾನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯಾ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ.
ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ. ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ, ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ, ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ.
ಆದರೆ ಶಾಕಿಂಗ್ ಏನಪ್ಪ ಅಂದ್ರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ. ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ, ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ, ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ, ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ.
ಲೈಗರ್ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿ ಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿ ಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿ ಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೆಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆ್ಯಂಡರ್ಸನ್ ಅಂತ ಅವನ ಫೇವ್ರೆಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೆಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆ್ಯಂಡರ್ಸನ್ ಅಂತ ಅವನ ಫೇವ್ರೆಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ
ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನ ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯಾ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ, ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ, ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ, ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ, ಹಾಗೂ ತಾನ್ಯಾನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ, ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ, ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ, ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ, ಹಾಗೂ ತಾನ್ಯಾನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯಾ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ, ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ.
ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ ಎಂಎಂಎ ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ ಎಂಎಂಎ ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೆಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೆಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ. ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ, ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ ಎಂಎಂಎ ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. ಎಂಎಂಎ ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ ಎಂಎಂಎ ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ ಎಂಎಂಎ ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೆಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೆಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ, ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ ಎಂಎಂಎ ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. ಎಂಎಂಎ ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ ಎಂಎಂಎ ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ ಎಂಎಂಎ ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ.
ಆದರೆ ಶಾಕಿಂಗ್ ಏನಪ್ಪ ಅಂದ್ರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ.
ಲೈಗರ್ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿ ಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ
ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನ ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯಾ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ, ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ, ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪಾ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅವನ ಫೇವ್ರೆಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೆಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ, ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ, ಹಾಗೂ ತಾನ್ಯಾನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ, ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ, ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೆಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೆಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ, ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ, ಹಾಗೂ ತಾನ್ಯಾನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ, ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗನ್ನು ತಗೊಳಕ್ಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯಾ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ, ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯಾ ಇವನನ್ನು ಬಿಟ್ಟೋಗಿರ್ತಾಳೆ.
ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ ಎಂಎಂಎ ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ ಎಂಎಂಎ ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯಾನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೆಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೆಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ ಎಂಎಂಎ ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. ಎಂಎಂಎ ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ ಎಂಎಂಎ ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ ಎಂಎಂಎ ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಅವನ ಫೇವ್ರೆಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವ್ರೆಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ. ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ ಎಂಎಂಎ ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. ಎಂಎಂಎ ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ ಎಂಎಂಎ ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ ಎಂಎಂಎ ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ.
ಆದರೆ ಶಾಕಿಂಗ್ ಏನಪ್ಪ ಅಂದ್ರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ. ಲೈಗರ್ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರೋ ಚಿತ್ರದ ಹೆಸರು ಲೈಗರ್. ಇದೊಂದು ತೆಲುಗು ಸಿನಿಮಾ ಆಗಿದೆ ಹಾಗೂ ವಿಜಯ್ ದೇವರಕೊಂಡ ಅವರು ಹೀರೋ ಆಗಿ ನಟಿಸಿದ್ದಾರೆ. MMA ಚಾಂಪಿಯನ್ ಆಗಬೇಕು ಅಂತ ಲೈಗರ್ಗೆ ತುಂಬ ಇಷ್ಟ ಇರುತ್ತೆ. ಅವರ ತಂದೆಯ ಸಾವಿನ ನಂತರ ಅವನು ಹಾಗೂ ಅವರ ಅಮ್ಮ ಮುಂಬೈಗೆ ಹೋಗ್ತಾರೆ. ಕ್ರಿಸ್ಟೋಫರ್ ಅಂತ ಒಬ್ಬ ಕೋಚ್ ಕೆಳಗಡೆ ಲೈಗರ್ ಟ್ರೈನಿಂಗ್ ಅನ್ನು ತಗೊಳ್ಳೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ತಾನ್ಯ ಅಂತ ಒಂದು ಹುಡುಗಿನ ಲೈಗರ್ ಇಷ್ಟಪಡ್ತಾನೆ ಹಾಗೂ ಆ ಹುಡುಗಿ ಕೆಲವು ದಿನಗಳ ನಂತರ ಬಿಟ್ಟೋಗ್ಬಿಡ್ತಾಳೆ. ಇವನು ತೊದಲು ನುಡಿಯಲ್ಲಿ ಮಾತಾಡ್ತಾ ಇರ್ತಾನೆ. ಇದೇ ಕಾರಣದಿಂದ ತಾನ್ಯ ಇವನನ್ನು ಬಿಟ್ಟೋಗಿರ್ತಾಳೆ. ಅವನು ಇನ್ನಷ್ಟು ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಹಾಗೂ ನ್ಯಾಷನಲ್ MMA ಚಾಂಪಿಯನ್ ಆಗ್ತಾನೆ. ಇದಾದ ನಂತರ ಹಲವಾರು ಇಂಟರ್ನ್ಯಾಷನಲ್ ಮ್ಯಾಚಸ್ಗಳಲ್ಲೂ ಕೂಡ ಅವನು ಭಾಗವಹಿಸ್ತಾನೆ. ಇಂಟರ್ನ್ಯಾಷನಲ್ MMA ಚಾಂಪಿಯನ್ಶಿಪ್ಗೂ ಕೂಡ ಫೈನಲ್ಗೆ ಎಂಟ್ರಿ ಆಗ್ತಾನೆ. ಆದರೆ ಫೈನಲ್ನ ದಿನ ಯಾರೋ ತಾನ್ಯನ ಕಿಡ್ನಾಪ್ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಲೈಗರ್ಗೆ ತಿಳಿಯುತ್ತೆ. ಆದರೆ ಶಾಕಿಂಗ್ ಏನಪ್ಪ ಅಂದರೆ ಅವಳನ್ನು ಕಿಡ್ನಾಪ್ ಮಾಡಿದ್ದು ಬೇರೆ ಯಾರು ಅಲ್ಲ, ಅವನ ಫೇವರೇಟ್ ಫೈಟರ್ ಆಗಿರ್ತಾನೆ. ಹೌದು, ಮಾರ್ಕ್ ಆಂಡರ್ಸನ್ ಅಂತ ಅವನ ಫೇವರೇಟ್ ಫೈಟರ್ ಅವಳನ್ನು ಕಿಡ್ನಾಪ್ ಮಾಡಿಬಿಟ್ಟಿರ್ತಾನೆ ಹಾಗೂ ಅವನಿಗೆ ಚಾಲೆಂಜ್ ಕೂಡ ಮಾಡ್ತಾನೆ. ನೀನೇ ಬಂದು ಇವಳನ್ನು ಬಿಡಿಸ್ಕೊಂಡು ಹೋಗು, ಅದಕ್ಕಿಂತ ಮೊದಲು ನನ್ನನ್ನು ಫೈಟ್ ಮಾಡಬೇಕು ಅಂತ ಹೇಳ್ತಾನೆ.
ಲೈಗರ್ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತಾನೆ, ಅಲ್ಲಿ ಹೋಗಿ ಅವನ ಜೊತೆ ಫೈಟ್ ಆಡ್ತಾನೆ ಹಾಗೂ ತಾನ್ಯನ ಬಿಡಿಸಿಕೊಂಡು ಬರ್ತಾನೆ. ಇದಾದ ನಂತರ ವರ್ಲ್ಡ್ MMA ಚಾಂಪಿಯನ್ ಕೂಡ ಆಗಿಬಿಡ್ತಾನೆ. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.